ನಮಸ್ಕಾರ ಪ್ರಿಯ ವೀಕ್ಷಕರೇ, ಈಗ ನಾನು ಅಂಜನಾ ಕಲ್ಲು ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ಈ ಅಂಜನಾ ಕಲ್ಲು ಅಂದ್ರೇ ಒಂದು ಅದ್ಭುತವಾದಂಥ ಆಕರ್ಷಣಾ ಶಕ್ತಿ ಇರುತ್ತೆ. ಇದರಲ್ಲಿ ಯಾವ ರೀತಿಯ ಆಕರ್ಷಣ ನಿಮಗೆ ಬರುತ್ತೆ ಅಂದರೆ, ಅಷ್ಟಿಷ್ಟಲ್ಲ, ನಿಮ್ಮ ಪರ್ಸ್ನಲ್ಲಿ ನೀವು ಒಂದು ಪೀಸ್ನ ಇಟ್ಕೊಂಡ್ರಿ ಅಂದರೆ ಯಾವಾಗೂ ನಿಮ್ಮ ಪರ್ಸು ಖಾಲಿ ಅನ್ನೋದೇ ಖಾಲಿ ಅನ್ನೋದೇ ಆಗಲ್ಲ. ಯಾವಾಗೂ ದುಡ್ಡು ನಿಮ್ಮ ಪರ್ಸ್ನಲ್ಲಿ ಇದ್ದೇ ಇರುತ್ತೆ. ಇದು ಒಂದು ಲಕ್ಷ್ಮಿಗೆ ಆಕರ್ಷಣೆ ಮಾಡೋ ಅಂಥ ಒಂದು ಇದು ಅಂಜನಾ ಕಲ್ಲು. ಈ ಅಂಜನಾ ಕಲ್ಲಿಂದ ಹಲವಾರು ನೂರಾರು ಥರದ ವಿದ್ಯೆಗಳು ಮಾಡ್ಬೋದು. ಈ ವಿದ್ಯೆಗಳು ಅಂದರೆ ನಿಮಗೆ ಇವಾಗ ಈ ಅಂಜನಾ ಕಲ್ಲಿನಿಂದ ಸ್ತ್ರೀಯರಾಗಲಿ ಪುರುಷರಾಗಲಿ, ಪುರುಷರಾದರೆ ಪರ್ಸ್ನಲ್ಲಿ ಇಟ್ಕೋಬೇಕು, ಹೆಂಗಸ್ರು ಹೆಣ್ಮಕ್ಳಾದರೆ ಅವ್ರ ವ್ಯಾನಿಟಿ ಬ್ಯಾಗಲ್ಲಿ ಇಟ್ಕೋಬೋದು. ಇಟ್ಕೊಂಡು ಸದಾ ಅವರಲ್ಲಿ ಇದ್ದರೆ ದುಡ್ಡು ಅನ್ನೋದು ಯಾವತ್ತೂ ಖಾಲಿ ಆಗೋದೇ ಇಲ್ಲ, ಯಾವತ್ತೂ ಇಲ್ವಲ್ಲಪ್ಪ ಅನ್ನೋ ಕೊರಗೆ ಬರೋದಿಲ್ಲ ಅವರಿಗೆ. ಅದಾದ ನಂತರ ಮತ್ತೆ ನೀವು ದೇವ್ರ ಪೂಜೆ ಮಾಡೋ ಸನ್ನಿಧಿನಲ್ಲಿ ಮತ್ತೆ ಅದನ್ನು ಲಕ್ಷ್ಮೀ ಮಂತ್ರ ಹೇಳಿಬಿಟ್ಟು 5 ಪೀಸ್ನ ನೀವು ಒಂದು ಹಸಿರು ಬಟ್ಟೆನಲ್ಲಿ ಜವಾದು ಅರ್ಥರು ಮತ್ತು ಅದಕ್ಕೆ ಮತ್ತು ಲವಂಗ ಏಲಕ್ಕಿ ಮತ್ತು ಇದನ್ನು ಜಾಜಿ ಪತ್ರೆ ಇವೆಲ್ಲ ಹಾಕಿ ನೀವು ಒಂದು ಹಸಿರು ಬಟ್ಟೆನಲ್ಲಿ ಕಟ್ಟಿ ಇಕ್ಕೋದ್ರಿಂದ ನಿಮ್ಗೆ ಅದ್ಭುತವಾದಂಥ ಲಕ್ಷ್ಮೀ ಕಟಾಕ್ಷ. ನಿಮ್ಮ ಮನೇಲಿ ಯಾವಾಗೂ ದುಡ್ಡಿಲ್ಲ ಅನ್ನೋ ಕೊರತೆ ಅನ್ನೋದು ಇರೋದಿಲ್ಲ, ದರಿದ್ರ ಅನ್ನೋದೇ ಬರೋದಿಲ್ಲ. ನಿಮಗೆ ಈ ಅಂಜನಾ ಕಲ್ಲಿರೋ ಜಾಗದಲ್ಲಿ ದರಿದ್ರ ಅನ್ನೋದೇ ಸುಳಿಯೋದಿಲ್ಲ, ಯಾವಾಗೂ ದುಡ್ಡು ನಮ್ಮ ಹತ್ರ ಇರುತ್ತೆ. ಮತ್ತು ವ್ಯಾಪಾರ ಮಾಡೋರು ಗಲ್ಲದಲ್ಲಿ 5 ಪೀಸ್ನ 7 ಪೀಸ್ನ ಹಾಕ್ಕೊಳ್ಳೋದ್ರಿಂದ ಆ ಗಲ್ಲದಲ್ಲಿ ಯಾವಾಗೂ ದುಡ್ಡು ಬಂದು ಬಂದು ತುಂಬುತ್ತಾ ಇರುತ್ತೆ. ಗಲ್ಲದಲ್ಲಿ ವ್ಯಾಪಾರ ಚೆನ್ನಾಗಿ ನಡೀತೈತೆ, ವ್ಯಾಪಾರ ಅಭಿವೃದ್ಧಿ ಆಗುತ್ತೆ, ಮತ್ತು ಜನ ಆಕರ್ಷಣೆ ಆಗ್ತಾರೆ ಅದರಲ್ಲಿ. ನಿಮಗೆ ಏನಪ್ಪ ಈ ಥರ ಜನ ಬರ್ತಾರೆ ಅನ್ನೋದು ಬೇರೆಯವ್ರಿಗಿರುತ್ತೆ, ಆದರೆ ನಿಮ್ಮ ಗಲ್ಲದಲ್ಲಿ ದುಡ್ಡು ಬಂದು ಬಂದು ಅಲ್ಲಿ ಸೇರ್ತಾ ಇರುತ್ತೆ. ಯಾಕೆ ಅಂದರೆ ಅದು ಯಾವುದ್ರ ಶಕ್ತಿ ಅಂದರೆ ಅಂಜನಾ ಕಲ್ಲು ಶಕ್ತಿ. ಅದರಿಂದ ಅಂಜನಾ ಕಲ್ಲು ಇರೋ ಜಾಗದಲ್ಲಿ ಮಹಾಲಕ್ಷ್ಮಿ ತಾಂಡಿವ್ ನಾಡ್ತಾಳೆ ಅಂತ ನಮ್ಮ ಗ್ರಂಥದಲ್ಲಿ ಹೇಳಿದ್ದಾರೆ. ಅದರಿಂದ ನಿಮಗೆ ಅಂಜನಾ ಕಲ್ಲದ ಬಗ್ಗೆ ವಿವರಣೆ ಹೇಳ್ತಾ ಇದ್ದೀನಿ. ನೀವು ಕೇಳಿದ್ದೀನಲ್ಲ, ನೀವು ಯಾವಾಗೋ ಕೇಳಿರ್ತೀರ ಅದೆಲ್ಲ ನಾನು ವಸ್ತುಗಳು ಸಿಕ್ಕಿದಾಗ ನಿಮಗೆಲ್ಲ ನಾನು ತಿಳಿಸ್ತೀನಿ. ಅಂಜನಾ ಕಲ್ಲು ಬೇಕು ಅಂತ ಎಷ್ಟೋ ಜನ ಕೇಳಿದ್ರಿ, ಅದರಿಂದ ನಿಮಗೆ ಎಲ್ಲರಿಗೂ ನಿಮಗೆ ಹೇಳ್ತಾ ಇದ್ದೀನಿ, ಅದರ ವಿವರಣೆ ನಿಮಗೆ ತಿಳಿಸ್ತಾ ಇದ್ದೀನಿ. ಮತ್ತು ಅದರಿಂದ ಅಂಜನಾನು ಮಾಡ್ಬೋದು. ಅಂಜನಾನು ಯಾವ ರೀತಿ ಅಂದರೆ, ಅಂಜನಾನು ನೀವು ಕಪ್ಪನ್ನ ಹಾಕ್ಕೊಂಡು ನೀವು ಅದನ್ನು ಅಂಜನಾದಲ್ಲಿನೂ ಕೂಡ ನೋಡ್ಬೋದು, ಅಂಜನಾನು ಮಾಡ್ಬೋದು. ಅದಕ್ಕೆ ಬೇರೆ ಬೇರೆ ವಿಧಾನಗಳಿದ್ದಾವೆ, ಬರೀ ಅಂಜನಾ ಕಲ್ಲಿನಲ್ಲೇ ಅಂಜನಾ ಮಾಡಿ ನೋಡ್ಬೋದು. ಮತ್ತು ಅದನ್ನು ಈ ಮುಸ್ಲಿಮ್ಸ್ ಅವರು ಯಾವಾಗೂ ಕಣ್ಣಿಗೆ ಹಚ್ಕೊಂಡಿರ್ತಾರೆ, ಸುರಾಮಿ ಕಲ್ಲಂತ ಕಣ್ಣಿನಲ್ಲಿ. ಯಾಕೆ ಹಚ್ಕೊತಾರೆ ಅಂದರೆ ಆಕರ್ಷಣೆಗೆ, ಜನಗಳು ಅವ್ರು ನೋಡಿದ್ರೆ ಒಂದು ಆಕರ್ಷಣೆ ಬರಲಿ ಅನ್ನೋದಕ್ಕೋಸ್ಕರ ಕಣ್ಣಿಗೆ ಯಾವಾಗೂ ಅದು ಹಚ್ಕೊಂಡಿರ್ತಾರೆ. ಬೇಕಾದ ಪರೀಕ್ಷೆ ಮಾಡಿ ಇದನ್ನು ಕಣ್ಣಿಗೂ ಒಂದು ನಾವು ಇಟ್ಕೋಬೋದು, ಕಣ್ಣು ಕಪ್ಪು ಥರ ಅದನ್ನು ಇಟ್ಕೊಳ್ಳೋದ್ರಿಂದ ನಮ್ಮನ್ನು ನೋಡಿದ್ರೆ ಜನಗಳು ಆಕರ್ಷಣೆ ಪಡ್ತಾರೆ, ನಮ್ಮನ್ನು ನೋಡಿದ್ರೆ ಇಷ್ಟಪಡ್ತಾರೆ, ನಮ್ಮನ್ನು ನೋಡಿದ್ರೆ ಒಂಥರ ಅವ್ರಿಗೆ ಗೌರವ ಬರುತ್ತೆ. ಆ ಥರ ಒಂದು ಇದರಲ್ಲಿ ಒಂದು ಅದ್ಭುತ ಶಕ್ತಿ ಇದೆ ಇದು ಅಂಜನಾ ಕಲ್ಲು ಅಂದರೆ. ಇದು ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಿರೋವಂಥದ್ದು. ಈ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಿರೋದು ನಮ್ಮ ಹತ್ರ ಇದ್ದರೆ ನಮಗೆ ಯಾವತ್ತೂ ಸದಾ ಲಕ್ಷ್ಮಿ ಅನ್ನೋದು ತಾಂಡವನ ಆಡ್ತಾ ಇರ್ತಾಳೆ, ಯಾವತ್ತೂ ಇಲ್ಲ ಅನ್ನೋ ಮಾತೇ ಬರೋಲ್ಲ, ಯಾವಾಗೂ ಸದಾ ಲಕ್ಷ್ಮಿ ಇರ್ತಾಳೆ ನಮಗೆ ಅಂತ ಒಂದು ಅದ್ಭುತ ಈ ಅಂಜನಾ ಕಲ್ಲು. ಅಂಜನಾ ಕಲ್ಲು ನಿಮ್ಮ ಹತ್ರ ಇಟ್ಕೊಂಡ್ರೇ ಒಂದು ಆಕರ್ಷಣಾ ಶಕ್ತಿ ನಿಮ್ಮಲ್ಲಿ ಸದಾ ಏನೇನೋ ನಿಮಗೆ ಒಳ್ಳೊಳ್ಳೆ ಆಲೋಚನೆ ಮುಂದೆ ಆಗು ಹೋಗುಗಳು ಗೋಚರವಾಗ್ತಾ ಇರ್ತವೆ. ನೀವು ಹೇಳಿದ ಮಾತು ಅಲ್ಲಿ ಹಂಗೆ ಸತ್ಯವಾಗುತ್ತೆ. ಏನು ಹೇಳ್ತೀರಾ, ಇದು ನೀವು ಸುಮ್ಮನೆ ಹೇಳ್ತೀರಾ ಅದು ನಿಜವಾಗಿರುತ್ತೆ. ನಿಮ್ಗೆ ಅಂಥ ಒಂದು ಆಕರ್ಷಣಾ ಶಕ್ತಿ ನಿಮ್ಮ ಬೆಳೀತೈತೆ. ನಿಮಗೆ ಯಾವುದು ಒಂದು ಈ ಅಂಜನಾ ಕಲ್ಲನ್ನ ನೈಟಲ್ಲಿ ಮಲ್ಕೊಳ್ಳುವಾಗ ನೀವು ಅದನ್ನು ಕಲ್ಲು ಮೇಲೆ ತೆಗೆದುಬಿಟ್ಟು ಮಧ್ಯದಲ್ಲಿ ಮಧ್ಯದಲ್ಲಿ ಇಟ್ಕೊಂಡು ಮಲ್ಕೊಳ್ಳೋದ್ರಿಂದ ಆಜ್ಞಾಚಕ್ರ ನಿಮಗೆ ಅದು ನಿಮ್ಮ ಕೆಲಸ ಮಾಡೋಕ್ಕೆ ಪ್ರಾರಂಭ ಆಗುತ್ತೆ, ಮೂರನೇ ಕಣ್ಣು ಓಪನ್ ಆಗುತ್ತೆ, ನಿಮ್ಗೆ ಆಗು ಹೋಗುಗಳೆಲ್ಲ ನಿಮಗೆ ಅರಿವಾಗುತ್ತೆ, ತಿಳಿತೈತೆ. ನೀವು ಇಂಥದ್ದೇ ಮಾಡ್ತಿದ್ದೀರಾ ಇಂಥದ್ದೇ ಅಂತ ಯಾರಿಗನ ನೀವು ಹೇಳ್ಬೋದು, ಇಂತಿಂಥದ್ದೇ ಕೆಲಸ ಇಂತಿಂಥದ್ದೇ ಅಂತ ನೀವು ಅವ್ರಿಗೆ ತಿಳಿಸ್ಬೋದು ಅಂಥ ಶಕ್ತಿ ನಿಮ್ಮಲ್ಲಿ ಬರುತ್ತೆ. ಅಂಜನಾ ಕಲ್ಲು ಅಷ್ಟು ಕೆಲಸ ಮಾಡುತ್ತೆ. ಇನ್ನೂ ಹೇಳಬೇಕು ಅಂದರೆ ಹಲವಾರು ರೀತಿ ಇದೆ, ನಿಮ್ಗೆ ಹೇಳಬೇಕು ಅಂದರೆ ಇದು 3-4 ವಿಡಿಯೋ ಮಾಡಿದ್ರೂ ಸಾಕಾಗೋದಿಲ್ಲ. ಪ್ರಿಯ ವೀಕ್ಷಕರೇ, ಒಂದು ಚಿಟ್ಕ ನಿಮ್ಗೆ ಹೇಳ್ತಿದ್ದೀನಿ, ಇದನ್ನು ತಿಳ್ಕೊಳ್ಳಿ. ಅಂಜನಾ ಕಲ್ಲನ್ನು ಇಟ್ಕೊಂಡು ನಿಮ್ಮ ಕಾರ್ಯಗಳನ್ನ ನೀವು ಕಷ್ಟಗಳನ್ನ ಬಗೆಹರಿಸ್ಕೊಳ್ಳಿ, ನಿಮ್ಮ ವ್ಯವಹಾರ ಅಭಿವೃದ್ಧಿ ಮಾಡ್ಕೊಳ್ಳಿ, ವ್ಯಾಪಾರ ಅಭಿವೃದ್ಧಿ ಮಾಡ್ಕೊಳ್ಳಿ, ನಿಮ್ಮ ಕಾರ್ಯ ನಿಮ್ಮ ಕೆಲಸಗಳನ್ನ ಅಭಿವೃದ್ಧಿ ಮಾಡ್ಕೊಳ್ಳಿ. ಎಲ್ಲ ರೀತಿಯಲ್ಲಿ ಜನಗಳನ್ನ ಒಂದು ಆಕರ್ಷಣಾ ಶಕ್ತಿನ ಹೊಂದ್ರಿ. ಎಲ್ಲ ಇದರಿಂದ ನಿಮಗೆ
ಅನುಕೂಲ ಆಗಲಿ ಅನ್ನೋದಕ್ಕಾಗಿ ಈ ದಿವಸ ಎಲ್ಲ ನಿಮ್ಗೆ ತಿಳಿಸ್ತಾ ಇದ್ದೀನಿ ಪ್ರಿಯ ವೀಕ್ಷಕರೇ. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಒಳ್ಳೊಳ್ಳೆ ಲೈಕ್ ಕೊಡಿ. ನೀವು ಲೈಕ್ ಕೊಟ್ಟಂಗೆಲ್ಲ ನಿಮ್ಗೆ ಒಳ್ಳೊಳ್ಳೆ ರೀತಿಯಾದಂಥ ನಿಮಗೆ ನಾನು ಮೂಲಿಕೆಗಳನ್ನ, ಇನ್ನೂ ಯಾವ್ಯಾವುದು ಒಳಗೆ ರಾಶಿಯಾಗಿ ಅಡಗಿದೆಯೋ ಅವೆಲ್ಲ ನಿಮಗೆ ತಿಳಿಸ್ಕೊಂಬರ್ತೀನಿ ಪ್ರಿಯ ವೀಕ್ಷಕರೇ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.